ಆಗ ದೊಡ್ಡ ಮನೆ ಇತ್ತು, ಅದರಿಂದ ಒಳ್ಳೆ ಇದಿತ್ತು. ಈಗ ದೊಡ್ಡ ಮನೆ ಇಲ್ಲ. ಈಗ ಬಂದವರೆ ಒಬ್ಬರು, ಅವರು ಇವಾಗ ಒಂದು ಫಸ್ಟ್ ಫಿಲಮ್ಗೋಸ್ ಮಾಡ್ಕೊಂಡು ಏನೋ ಒಂದು ಸ್ವಲ್ಪ ರೇಂಜ್ಗೆ ಅವ್ರೆ. ಮೇಡಮ್ ಈಗೆಲ್ಲ ಎಲ್ಲ ಮೊಬೈಲಲ್ಲೇ ಬರುತ್ತೆ, 3 ತಿಂಗಳಾದ್ಮೇಲೆ ಟಿವಿಗೆ ಹಾಕ್ತಾರೆ, ಅದರಿಂದ ಯಾರು ಬರ್ತಾರೆ ಪಿಕ್ಚರ್ಗೆ ಹೇಳಿ? ಇಲ್ಲೇ ಅಂತಲ್ಲ, ಎಲ್ಲರೂ ನೋಡಿ ತಮಿಳ್ದೊಂದು ಪೋಸ್ಟರ್ ಹಾಕಿದ್ರೆ ಅದನ್ನು ಅರಿಯಲ್ಲ. ಅದೇ ನಮ್ಮ ಕನ್ನಡ ಭಾಷೆದು ಒಂದು ಪೋಸ್ಟರ್ ಹಾಕಲಿ, ಯಾವುದೇ ಫಿಲಮ್ದು ಹಾಕಲಿ, ಅರಿತಾರೆ. ಆ ಥರ ಆಗಿದೆ ಜನ. ಸಾಥ್ ಕೊಡಬೇಕು ಮೇಡಮ್, ಎಲ್ಲ ಕನ್ನಡಿಗರ ಸಾಥ್ ಕೊಡಬೇಕು. ನಮ್ಮ ಕನ್ನಡ ಸಿನಿಮಾ ನಾವೇ ನೋಡಿಲ್ಲ ಅಂದ್ರೆ ಹಿಂಗೆ. ಕನ್ನಡಿಗರು ಇದ್ರೂ ಅವ್ರ ಪರಭಾಷೆಗೆ ಹೆಚ್ಚು ಆದ್ಯತೆ ಕೊಡ್ತಾರೆ. ನಮ್ಮ ಭಾಷೆ ಬೆಳೆಸ್ಬೇಕು, ಅದು ನಮ್ಮತನ. ನಮ್ಮತನ ಇಲ್ಲ ಅಂತಂದರೆ ನಾವು ಯಾವತ್ತೂ ಹಿಂಗೇನೆ. ನಮಸ್ಕಾರ, ನೀವು ನೋಡ್ತಾ ಇದ್ದೀರಾ ಸ್ಪೀಡ್ ಪ್ಲಸ್ ಕರ್ನಾಟಕ, ನಾನು ಸುಪ್ರೀತಾ ಶೆಟ್ಟಿ. ಕನ್ನಡ ಮೂವೀಸ್ಗಳು ಸಾಲು ಸಾಲು ರಿಲೀಸ್ ಆಗ್ತಾ ಇದ್ರು ಕೂಡ ಥಿಯೇಟರ್ಗಳಿಗೆ ಜನಗಳು ಬಂದು ಮೂವೀಸ್ನ ನೋಡ್ತಾ ಇಲ್ಲ. ಅದೇ ಪರಭಾಷೀಯ ಮೂವಿಗಳು ಅಂದ ತಕ್ಷಣ ಜನಗಳು ಥಿಯೇಟರ್ ಫುಲ್ ಬಂದು ನೋಡ್ತಾರೆ. ಪರಭಾಷೆಯನ್ನು ಬೆಳೆಸ್ತಾ ಇರೋ ರೀತಿಯಲ್ಲಿ ನಮ್ಮ ಕನ್ನಡ ಭಾಷೆಯನ್ನು ಜನ ಬೆಳೆಸ್ತಾ ಇಲ್ಲ, ಯಾಕೆ ಅಂತ ನಮ್ಮ ಜನಗಳ ಹತ್ರನೇ ಕೇಳೋಣ ಬನ್ನಿ. ಯಾವ ಕಾರಣಕ್ಕಂದರೆ ಇವಾಗ ಎಲ್ಲರೂ ಫ್ಯಾಮಿಲಿ ಸೆಂಟಿಮೆಂಟ್ನ ಫಿಲಮ್ ಮಾಡಿ ಎಲ್ಲರೂ ಬರ್ತಾರೆ. ಬಟ್ ಇವಾಗ ಇತ್ತೀಚೆಗೆ ದರ್ಶನ್ ಬಾಸ್ಬಿಟ್ರು ರಕಾಟೆರ ಬಿಟ್ಟು ಫ್ಯಾಮಿಲಿದು, ಫ್ಯಾಮಿಲಿದು ಬಿಟ್ಟರೆ ಎಷ್ಟು ಜನ ಹೆಂಗೆ ಬಂದು ಅಂದರೆ ಎಲ್ಲ ಫ್ಯಾಮಿಲಿ ಸೆಂಟಿಮೆಂಟ್ ಬಿಟ್ಟರೆ ನಮಗೂ ಫ್ಯಾಮಿಲಿಯವರು ಕರ್ಕೊಂಡ್ಬರ್ತಾರೆ. ಇದು ಲವ್ ಆ ಥರ ಅಂದರೆ ಯಾರೂ ಬರೋಲ್ಲ, ಬಟ್ ಯಾರು ಕಾಲೇಜ್ ಹುಡುಗರು ಆ ಥರ ಬರಬೇಕು. ಬಟ್ ಫ್ಯಾಮಿಲಿ ಸೆಂಟಿಮೆಂಟ್ ಇದ್ದರೆ ಎಲ್ಲರೂ ಬರ್ಬೋದು ಅಂತ. ಆದರೆ ಪರಭಾಷೀಯ ಮೂವಿ ಅಂತ ಥಿಯೇಟರ್ ಫುಲ್ ಜನ ಬರ್ತಾರೆ. ಓಕೆ, ಪರಭಾಷೆನ ಬೆಳೆಸ್ತಾ ಇರೋ ಥರ ನಮ್ಮ ಕನ್ನಡ ಭಾಷೆನ ಯಾಕೆ ಜನ ಬೆಳೆಸ್ತಾರೆ? ಬೆಳೆಸ್ಬೇಕಂದ್ರೆ ಅವ್ರು ಅಷ್ಟು ಪಬ್ಲಿಕ್ಸಿಟಿ ಯಾರಿಗೂ ಆಗಲ್ವಲ್ಲ, ಬಟ್ ಕೆಲಸ ಕಾರ್ಯ ಅನ್ಕೊತಾರೆ. ಬಟ್ ಅವ್ರು ಸಂಡೇ ಹಾಲಿಡೇ ಸಿಕ್ಕರೆ ಬರ್ತಾರೆ. ಬಟ್ ಏನಂದ್ರೆ ನಾವು ಪ್ರೋತ್ಸಾಹ ಮಾಡಬೇಕು, ಕನ್ನಡ ಇಂಡಸ್ಟ್ರಿನ ಬೆಳೆಸ್ಬೇಕು. ಅದನ್ನ ನಾವು ಅದನ್ನು ಯಾವುದೇ ಕಾರಣಕ್ಕೂ ನಾವು ಕನ್ನಡನ ಇದು ಮಾಡಬಾರ್ದು. ಮತ್ತು ಬೇರೆ ಲ್ಯಾಂಗ್ವೇಜ್ನ ಬಿಡ್ಬೋದು, ಕನ್ನಡ ಲ್ಯಾಂಗ್ವೇಜ್ನ ಥಿಯೇಟ್ರ್ ಇದು ಮಾಡಿದ್ರೆ ಇಂಡಸ್ಟ್ರಿಲಿ ಬೆಳವಣಿಗೆ ಮಾಡ್ಬೋದು ನಾವು ಅನ್ನೋದು. ಕಾರಣಕ್ಕೆ ಓ ಟಿ ಟಿಲಿ ಎಲ್ಲ ಒಂದು ವಾರಕ್ಕೆ ರಿಲೀಸ್ ಆಗೈತೆ. ಒಂದೊಂದು ವಾರ ಆಯ್ತು ಅಂದ ತಕ್ಷಣ ರಿಲೀಸ್ ಆಗುತ್ತೆ. ಆಗ ಒಂದು ವರ್ಷಕ್ಕ ಎರಡು ವರ್ಷಕ್ಕೆ ಆಯ್ತಿತ್ತು, ಈಗ ಆರು ತಿಂಗಳೇನು ಇಲ್ಲ. ಒಂದೊಂದು ವಾರ ಎರಡೆರಡು ವಾರಕ್ಕೆ ಒಂದೊಂದು ವಾರಕ್ಕೂ ರಿಲೀಸ್ ಆಗುತ್ತೆ. ಏನು ಮಾಡೋಕ್ಕಾಗಲ್ಲ. ಅದು ದೊಡ್ಡ ಮನೆ, ಆಗ ದೊಡ್ಡ ಮನೆ ಇತ್ತು, ಅದರಿಂದ ಒಳ್ಳೆ ಇದಿತ್ತು. ಈಗ ದೊಡ್ಡ ಮನೆ ಇಲ್ಲ. ಈಗ ಬಂದವರೆ ಒಬ್ಬರು, ಅವರು ಇವಾಗ ಒಂದು ಫಸ್ಟ್ ಫಿಲಮ್ಗೋಸ್ ಮಾಡ್ಕೊಂಡು ಏನೋ ಒಂದು ಸ್ವಲ್ಪ ರೇಂಜ್ಗೆ ಅವ್ರೆ. ಈಗ ಕರ್ನಾಟಕದಲ್ಲಿ ಹಂಗೇನೆ, ಬೇರೆ ಭಾಷೆ ಅವ್ರನ್ನೇ ಬೆಳೆಸೋದು. ಕನ್ನಡ ಬೆಳೆಸಲ್ಲ ಕರ್ನಾಟಕದಲ್ಲಿ, ಕನ್ನಡ ಬೆಳೆಸಲ್ಲ. ನೀವೊಂದು ಪೋಸ್ಟರ್ ನೋಡಿ, ಈಗ ಬೇರೆ ನೀವು ಇಲ್ಲೇ ಅಂತಲ್ಲ, ಎಲ್ಲರೂ ನೋಡಿ ತಮಿಳ್ದೊಂದು ಪೋಸ್ಟರ್ ಹಾಕಿದ್ರೆ ಅದನ್ನು ಅರಿಯಲ್ಲ. ಅದೇ ನಮ್ಮ ಕನ್ನಡ ಭಾಷೆದು ಒಂದು ಪೋಸ್ಟರ್ ಹಾಕಲಿ, ಯಾವುದೇ ಫಿಲಮ್ದು ಹಾಕಲಿ, ಅರಿತಾರೆ. ಆ ಥರ ಆಗೈತೆ ಜನ. ಜನ ಹ್ಞೂ, ಮತ್ತೆ ಫಸ್ಟು ನಮ್ಮ ಭಾಷೆ ಬೆಳೆಸ್ಬೇಕು. ನಮ್ಮ ಭಾಷೆ ಬೆಳೆಸ್ಬೇಕು, ಅದು ನಮ್ಮತನ. ನಮ್ಮತನ ಇಲ್ಲ ಅಂತಂದರೆ ನಾವು ಯಾವತ್ತೂ ಹಿಂಗೇನೆ. ಈಗ ಅಲ್ಪ ಸ್ವಲ್ಪ ಕನ್ನಡ ಫಿಲಮ್ಗಳು ಬಂದಾಗ ಜನ ಸ್ವಲ್ಪನಾರು ಬರ್ತವ್ರೆ. ಇನ್ನೊಂದು 5 ವರ್ಷ ಹೋದ್ರೆ ಕನ್ನಡ ಅನ್ನೋದೇ ಇರಲ್ಲ. ಈಗ ಕರ್ನಾಟಕದಲ್ಲಿ ಕನ್ನಡನೇ ಇರಲ್ಲ. ನಿಮಗೆ ಒಂದು ಕ್ವೆಶ್ಚನ್ ಕೇಳಿ, ಆನ್ಸರ್ ಮಾಡಿ. ಈಗೇನು 100 ರೂಪಾಯಿನೂ ಇದೆ, 100 ಅಥವಾ 120 ಇದೆ. 100 ರೂಪಾಯಿ ಬಾಲ್ಕನಿ 100 ರೂಪಾಯಿನೂ ಇದೆ. ಸಾಥ್ ಕೊಡಬೇಕು ಮೇಡಮ್, ಎಲ್ಲ ಕನ್ನಡಿಗರ ಸಾಥ್ ಕೊಡಬೇಕು. ನಮ್ಮ ಕನ್ನಡ ಸಿನಿಮಾ ನಾವೇ ನೋಡಿಲ್ಲ ಅಂದ್ರೆ ಹೆಂಗಾಗುತ್ತೆ? ಎಲ್ಲ ಕನ್ನಡ ಸಿನಿಮಾ ತಮಿಳ್ ಮೂವಿಗೆ ಹೋಗ್ತಾರೆ, ಹಿಂದಿ ಮೂವಿಗೆ ಹೋಗ್ತಾರೆ, ಇಂಗ್ಲೀಷ್. ಕನ್ನಡ ಮೂವಿಗೆ ಯಾಕೆ ಬರಲ್ಲ ಕನ್ನಡಿಗರು? ಬರಬೇಕು. ಕನ್ನಡ ಮೂವಿಗೆ ಯಾಕೆ ಬರಲ್ಲ? ಕನ್ನಡ ಮೂವಿ ಬಂದಬೇಕು. ಇದು ಒಪ್ಪ ಬಂದರೆ ಹಾಂ ನೋಡ್ತಾರೆ, ಪರಭಾಷಾ ಮೂವಿ ಬಂದರೆ ನೋಡ್ತಾರೆ, ಕನ್ನಡ ಮೂವಿ ಬಂದರೆ ಯಾಕೆ ನೋಡಲ್ಲ? ಕಂಟೆಂಟ್ಗಳು ಎಲ್ಲ ಚೆನ್ನಾಗಿರ್ತವೆ ಮೇಡಮ್. ಯಾವ ಚೆನ್ನಾಗಿಲ್ಲ, ಎಲ್ಲ ತಿಳ್ಕೊಳೋ ಅಂತವೇ ಕೊಡ್ತಾರೆ, ಅಂಥದ್ದೇನು ಇದು ಮಾಡಲ್ಲ. ಎಲ್ಲ ಚೆನ್ನಾಗಿರಬೇಕು ಕಂಟೆಂಟ್ಗಳು. ದರ್ಶನ್ ಬಿವಾಸ್ ಹಾಂ, ಲಾಸ್ಟಾ ನಮ್ಮ ಬಾಸ್ದ ಕಟೇರ ಅಷ್ಟೇ, ಡಿವಾಸ್ ಜೈ ಡಿವಾಸ್ ಅಷ್ಟೇ. ಮೇಡಮ್ ಈಗೆಲ್ಲ ಎಲ್ಲ ಮೊಬೈಲಲ್ಲೇ ಬರುತ್ತೆ, 3 ತಿಂಗಳಾದ್ಮೇಲೆ ಟಿವಿಗೆ ಹಾಕ್ತಾರೆ, ಅದರಿಂದ ಯಾರು ಬರ್ತಾರೆ ಪಿಕ್ಚರ್ಗೆ ಹೇಳಿ? ಪರಭಾಷೆಯವ್ರಿಗೆ ಅಂದರೆ ಇಲ್ಲಿ ಇರೋರೆಲ್ಲ ಪರಭಾಷೆಯವ್ರಿಗೆ, ಕನ್ನಡಿಗರು ಇದ್ರೂ ಅವ್ರ ಪರಭಾಷೆಗೆ ಹೆಚ್ಚು ಆದ್ಯತೆ ಕೊಡ್ತಾರೆ, ನೋಡ್ತಾರೆ. ಕನ್ನಡ ಯಾರು ನೋಡಲ್ಲ. ಹೀರೋಯಿಂದ ಯಾರ್ದು ಅಷ್ಟು ಲೈಕ್ ಮಾಡಲ್ಲ ಮೇಡಮ್. ಪ್ರೈವೇಟ್ ಹೀರೋ ದರ್ಶನ್ ಅವ್ರದ್ದು, ಸುದೀಪ್ ಅವ್ರದ್ದು,
ಈ ತರ ಯಾರು ಬಂದ್ರೆ ಶಿವರಾಜ್ ಕುಮಾರ್ ಅವ್ರದ್ದು ಬಂದ್ರೆ ನೋಡ್ತಾರೆ ಅಷ್ಟೇ, ಇನ್ ಮಿಕ್ತವ್ರದೆಲ್ಲ ಬಂದ್ರೆ ಯಾರು ನೋಡಲ್ಲ ಮೇಡಮ್. ಅದು ಗೊತ್ತಿಲ್ಲ ಮೇಡಮ್, ಅದು ಅವ್ರವ್ರ ಲೈಕ್, ಅವ್ರವ್ರ ಲೈಕ್. ಅದು ಮೇಡಮ್ ಮುಂಚೆ ಒಳ್ಳೊಳ್ಳೆ ಸ್ಟೋರಿಗಳಿತ್ತು, ಒಳ್ಳೊಳ್ಳೆ ಸ್ಟೋರಿ ಮಾಡೋರು, ನೋಡೋ ಅಂತ ಫಿಲಮ್ ಮಾಡೋರು, ಈಗ ಯಾರು ನೋಡೋ ಅಂತ ಫಿಲಮ್ ಮಾಡಲ್ಲ ಮೇಡಮ್. ಹೌದು, ಪರಭಾಷೆಗೆ ನಾವಂತೂ ನೋಡಲ್ಲ ಮೇಡಮ್, ನಾವು ಅಪ್ಪಟ ಕನ್ನಡಿಗರು, ನಾವು ಕನ್ನಡ ಮೂವಿ ಬಿಟ್ಟು ಬೇರೆ ಯಾರ್ದು ನೋಡಲ್ಲ. ಅದು ಕನ್ನಡ ಮೂವಿ ರಿಲೀಸ್ ಆದ್ರೆ ಫಸ್ಟು ನಮ್ಮ ಅಪ್ಪಾಜಿ ಇದ್ರು, ನಮ್ಮ ಅಂಬರೀಷ್ ಅವರು, ಅವ್ರು ಬಂದ್ರೆ ಅವ್ರ ಫಿಲಮ್ ಬಂದ್ರೆ ಪಕ್ಕ ನೋಡ್ತಿದ್ದು, ಈಗ ದರ್ಶನ್ ಅವ್ರದ್ದು ಬಂದ್ರೆ ಪಕ್ಕ ನೋಡ್ತೀವಿ. ಇದ ಕಟೇರ ಲಾಸ್ಟ್ ಮೂವಿ ದರ್ಶನ್, ಅಪ್ಪಾಜಿ ಅವ್ರದ್ಮೇಲೆ ಅವರೇನೆ ದರ್ಶನ್. ಯಾವ ಕಾರಣಕ್ಕಾದ್ರೆ ಒಳ್ಳೆ ಸ್ಟೋರಿ ಕೊಡ್ತಾ ಇಲ್ಲ, ಒಳ್ಳೆ ಫ್ಯಾಮಿಲಿ ಕೊಡ್ತಾ ಫಿಲಮ್ ಕೊಡ್ತಾ ಇಲ್ಲ. ಅದಕ್ಕೆ ಮೊದಲು ಇವರು ದೊಡ್ಡ ಮನೆ ರಾಜ್ಕುಮಾರ್ ಫ್ಯಾಮಿಲಿಗಳಿತ್ತು, ಪ್ರತಿಯೊಬ್ಬರು ಬರ್ತಾ ಇದ್ರು ತೊಟ್ಟಿಗೆ, ಇವಾಗ ಅಂಥ ಸ್ಟೋರಿ ಯಾರು ಕೊಡ್ತಾ ಇಲ್ಲ. ಅದಕ್ಕೆ ಜನಗಳಿಗೆಲ್ಲ ಬೇಜಾರಾಗ್ಬಿಟ್ಟಿದೆ, ಯಾರು ಬರ್ತಾ ಇಲ್ಲ ತೊಟ್ಟಿಗೆ. ಅಂದರೆ ಅದೇ ಹೆಂಗೂ ಹೇಳೋಕ್ಕಾಗಲ್ಲ, ಯಾಕಂದ್ರೆ ಮೊದಲ ಥರ ತುಂಬ ಇದಾಗ್ಬಿಟ್ಟಿದೆ. ಈಗ ಮೊದಲನ ವೀಕೆಂಡ್ ಇದ್ಬಿಟ್ರೆ 3-4 ಡೇಸ್ ಫುಲ್ಲು ಪಬ್ಲಿಕ್ ಇರೋದು, ಜನ ನೋಡ್ತಾಯಿದ್ರು. ಈಗ ನೋಡಿ ಎಷ್ಟು ನಿಮ್ಮ ಕಣ್ಣು ಮುಂದೆ ನೋಡಿ ಹೆಂಗೆ ಎಷ್ಟು ಖಾಲಿ ಬಿಡ್ತಾ ಇದೆ. ಸಾಯಿಸ್ಗೆ ಒಂದೊಂದು ವಾರದಲ್ಲಿ 5-6 ಫಿಲಮ್ ರಿಲೀಸ್ಗಳಾಗ್ತಾ ಇದೆ, ಜನ ಯಾವ್ದು ಅಂತ ಬಿಡ್ತಾರೆ, ಯಾವ್ದಂತ ಬಿಡ್ತಾರೆ. ಅದೊಂದು ಒಳ್ಳೆ ಸ್ಟೋರಿ ಇದೆ, ನೋಡ್ಬೋದು. ಈಗ ಅದೇ ಪರಭಾಷೆಯ ಮೂವೀಸ್ ಅಂದ ತಕ್ಷಣ ಜನಗಳು ಬರ್ತಾರೆ, ಪರಭಾಷೆಯ ಮೂವೀಸ್ಗಳು ಹಿಟ್ ಆಗ್ತಾ ಇದ್ದಾವೆ. ಅದೇ ರೀತಿ ಕನ್ನಡ ಮೂವೀಸ್ಗಳು ಹಿಟ್ ಆಗ್ತಾ ಇಲ್ಲ. ಹೌದು, ಒಪಿನಿಯನ್ ಏನು? ಒಪಿನಿಯನ್ ಅಂದ್ರೆ ನೋಡಿ, ಪರಭಾಷೆಗಿರೋ ಅಷ್ಟು ಬೆಲೆ ಕನ್ನಡಕ್ಕಿಲ್ಲ. ಅಂದರೆ ಅದೇ ಅವರು ತಂತ್ರಜ್ಞಾನ ಟೆಕ್ನಾಲಜಿ ಈ ಥರ ನಮ್ಮ ಇಂಡಿ ಕನ್ನಡ ಇಂಡ್ರಲ್ಲೂ ಮಾಡಿದ್ರೆ ಜನ ಬಂದು ನೋಡ್ಬೋದು. ನೋಡಿ, ಪರಭಾಷೆಗಿರೋ ವ್ಯಾಲ್ಯೂಯೇಷನು ನಮ್ಮ ಕನ್ನಡದಲ್ಲಿಲ್ಲ ಏನೋ, ಬಟ್ ಅದೇ ಇಲ್ಲೋ ಏನೋ ಒಂದು ಕೊರತೆ ಇದೆ, ಬಟ್ ಅದೇನಂತ ಗೊತ್ತಾಗ್ತಾ ಇಲ್ಲ. ನಮ್ಮ ಫೇವ್ರೇಟು ಪವರ್ ಸ್ಟಾರ್ ಪ್ರಿಂತರ್ಶ್ ಮಾಡೋದೇನೆ ಎನಿ ಒನ್. ಸ್ಪೀಡ್ ಪ್ಲಸ್ ಕರ್ನಾಟಕ.